ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ, ಅಮ್ಮ, ಸ್ವಾಮಿ, ನಮಸ್ಕಾರ ಸ್ವಾಮಿ. ನನ್ನ ಹೆಸರು ಶಿವಪ್ರಸಾದ್ ಅಂತ. ವರ್ಕಿಂಗ್ ಇನ್ ರಾಜಾ ಚಡ್ಡಿ ಮತ್ತು ಬನಿಯನ್ಗಳು, ಇದನ್ನು ನೀವು ಹೊರಗೂ ಹಾಕೋಬಹುದು. ಯುಗಾದಿಗೆ 10% ಡಿಸ್ಕೌಂಟ್ ಕೂಡ ಇದೆ. ಶಿವರೆ, ಈ ಹೊತ್ತಲ್ಲಿ ಮಾರ್ಕೆಟಿಂಗ್ ಬೇಕಮ್ಮರ್ರೆ, ವಿಷಯಕ್ಕೆ ಬನ್ನಿ. ಆಯ್ತಾಯ್ತಾಯ್ತು, ಕ್ಷಮಿಸಿ ಸ್ವಾಮಿ. ಅದು ನಾನು ನಮ್ಮ ಕುಟುಂಬ ನಾವೆಲ್ಲ ಗೊತ್ತಾದ ಬಿಡಿ, ಎಲ್ಗೋ ಹೊಂಟಿರ್ತೀರಿ, ದಾರಿ ಮಧ್ಯೆ ಏನೋ ಸಮಸ್ಯೆ ಆಗಿರುತ್ತೆ, ಅದಕ್ಕೆ ನಮ್ಮ ಮಟ್ಟಿ ಬಾಗಿಲು ತರ್ತಾ ಇದ್ದೀರಾ. ಅರೆ, ನಿಮ್ಗೆ ಗೊತ್ತಾಯ್ತು? ಸಂಕಟ ಬಂದಾಗ್ಲೇ ಅಲ್ವೇ ವೆಂಕಟರಮಣ ಮೊರೆ ಹೋಗೋದು. ಅರ್ಥ ಆಗ್ಲಿಲ್ಲ. ನಮ್ಮ ಅಟ್ಟಿ ಬಾಗ್ಲು ತಟ್ಟವರೆಲ್ಲ ಕಷ್ಟ ಇದೆ ಅಂತಾನೆ ಬಂದಿರ್ತಾರೆ. ಅದ್ರಲ್ಲೇನು ವಿಶೇಷ ಅಲ್ಲ ಬಿಡಿ, ಈಗ ನನ್ನಿಂದ ಏನಾಗ್ಬೇಕು? ಎಕ್ಸ್ಕ್ಯೂಸ್ ಮೀ, ಐ ಆಮ್ ಕಾಶಿ ಫ್ರಮ್ ಕೆರಾಡಿ, ಬೇಸಿಕಲಿ ಐ ಆಮ್ ಎ ಪೊಲೀಸ್ ಆಫೀಸರ್. ನಮ್ಮ ಕಾರ್ ಕೆಟ್ಟೋಯ್ತು, ಹಂಗಾಗಿ ನಮ್ಗೆ ಎಲ್ಲಿಗೂ ಹಾಪ್ಗೆ ಆಗ್ತಾ ಇಲ್ಲ. ಇವತ್ತೊಂದು ರಾತ್ರಿ ನಿಮ್ಮ ಮನೇಲಿ ಉಳ್ಕೊಂಬ ವ್ಯವಸ್ಥೆ ಮಾಡಿಕೊಟ್ರೆ ಅನುಕೂಲ ಆಗ್ತ. ಪಕ್ಕ ಫ್ಯಾಮಿಲಿ, ಬೇಕಿದ್ರೆ ಐ ಡಿ ಕಾರ್ಡ್ ಕೊಡ್ತು. ಕಾರ್ಡ್ ಗೀಡ್ ನೋಡಿ ಎಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮುಖ ನೋಡಿದ ತಕ್ಷಣನೇ ಗೊತ್ತಾಗುತ್ತಾ. ಅಕ್ಕಿ ಬೆಳೆದವನ್ಗೆ ಅನ್ನ ಹೆಂಗಾಯ್ತದೆ ಅಂತ ಗೊತ್ತಿರಲ್ವೇ? ಸರಿ, ನೀವು ಎಷ್ಟೇ ಆಗಲಿ ರೈತರು, ನಿಮ್ಗೆಲ್ಲ ಗೊತ್ತಿರುತ್ತೆ. ಸ್ವಾಮಿ, ತಾವು ದೊಡ್ಡ ಮನಸ್ಸು ಮಾಡಿ ಇವತ್ತೊಂದು ರಾತ್ರಿ ನಿಮ್ಮ ಮನೇಲಿರೋದಕ್ಕೆ ಅವಕಾಶ ಮಾಡಿಕೊಟ್ರೆ. ಅವಕಾಶ ಅನ್ನೋದು ಭೂಮಿ ಇದ್ದಂಗೆ, ನೀವು ಎಲ್ಲೆಲ್ಲಿ ಕಾಲಿಡ್ತಿರೋ ಅಲ್ಲೆಲ್ಲ ನಿಮ್ದೆ. ಅದ್ರಲ್ಲಿ ನಾನು ಕೊಡೋದೇನು ಬಂತು, ನೀವು ಕೇಳೋದೇನು ಬಂತು, ಬನ್ನಿ. ಥ್ಯಾಂಕ್ ಯು ಸ್ವಾಮಿ, ಬನ್ನಿ ಬನ್ನಿ. ಇದು ನಮ್ಮದು ಬಡವ್ರ ರೈತರ ಮನೆ, ನಿಮ್ಗೆ ಕಷ್ಟ ಆಗ್ಬೋದು. ಸೇ ಮಿಸ್ಟರ್ ಫಾರ್ಮರ್, ಬೇಸಿಕಲಿ ಆಮೇ ಪೊಲೀಸ್ ಆಫೀಸರ್, ನಮ್ಗೆ ಎಲ್ಲ ಕಡೆ ಇದ್ದು ಅಭ್ಯಾಸ ಇತ್ತು, ಸೊ ಡೋಂಟ್ ವರಿ. ಯಾಕ್ರಿ ಆಗ್ಲಿಂದ ಪೊಲೀಸ್ ಆಫೀಸರ್ ಅಂತ ಹೇಳ್ತಾನೆ ಇದ್ದೀರಾ? ಸುಮ್ಮನೆ ಮರತಿ, ಆಗಾಗ ನಮ್ಮ ಪ್ರೊಫೆಷನ್ನ ಹೇಳ್ತಾ ಇದ್ರೆ ನಾವು ಪೊಲೀಸ್ ಅಂಬೋ ಭಯ ಇರುತ್ತೆ, ಆಗ ನಮ್ಮ ಜೊತೆಗೆ ಕರೆಕ್ಟಾಗಿ ನಡ್ಕಂತರು. ನಡ್ಕೊಳ್ಳೋದು ನಿಮ್ಮ ಕೆಲಸ ನೋಡಿ ಅಲ್ಲಪ್ಪ, ವರ್ತನೆಯನ್ನು ನೋಡಿ. ಹೇಳ್ತವಾಗೆ ಮಾತಾಡ್ತೀರಲ್ಲ. ನೀವು ಆಡಿದ ಮಾತುಗಳು ನಿಮ್ಮ ಮನಸ್ಸಿಗಾದರೂ ಕೇಳುತ್ತಲ್ಲ ಅಮ್ಮ. ಸರಿ ಬನ್ನಿ, ಕೈ ತೊಳ್ಕೊಳ್ಳಿ, ಊಟಕ್ಕೆ ಇಡ್ತೀನಿ. ಅಯ್ಯೋ, ಉಳ್ಕೊಳಕ್ಕೆ ಜಾಗ ಕೊಟ್ರಲ್ಲ, ಊಟ ಎಲ್ಲ ಏನು ಬೇಡ, ಪಾಪ ನೀವು ಯಾಕೆ ತೊಂದರೆ ತಗೋತೀರ? ಅಯ್ಯೋ ಸ್ವಾಮಿ, ಇದರಲ್ಲಿ ಏನೂ ತೊಂದರೆ ಇಲ್ಲ, ನಿಮ್ಮನ್ನೆಲ್ಲ ನೋಡ್ತಿದ್ರೆ ನೀವು ಊಟ ಮಾಡಿ ತುಂಬ ಹೊತ್ತಾಯ್ತು ಅನ್ನಿಸ್ತಾ ಇದೆ, ಹಸ್ಕೊಂಡಿದ್ದೀರಾ ಅನ್ನಿಸ್ತಾ ಇದೆ. ನಾನೊಬ್ಬ ರೈತ, ನಾವು ಹಸ್ಕೊಂಡಿದ್ರು ನಮ್ಮನ್ನು ನಂಬಿ ಬಂದವ್ರನ್ನ ಹಸ್ಕೊಂಡಿರಕ್ಕೆ ಬಿಡಕ್ಕಿಲ್ಲ. ಬನ್ನಿ ಎಲ್ಲರೂ, ಕೈ ತೊಳ್ಕೊಳ್ಳಿ, ಊಟ ಮಾಡಿವ್ರಂತೆ. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಇದರಲ್ಲಿ ಏನು ಉಪಕಾರ ಬಂತಮ್ಮ, ಅನ್ನ ಹಾಕೋದ್ರಲ್ಲಿ ಉಪಕಾರನ. ಬನ್ನಿ ಕೈ ತೊಳ್ಕೊಳ್ಳಿ. ಅಮ್ಮ, ನಂಗೆ ಈ ಮನೆ ಇಷ್ಟ ಆಗ್ಲಿಲ್ಲ. ಬಾಯ್ ಮುಚ್ಕೊಂಡಿರೋ, ಉಳ್ಕೊಳಕ್ಕೆ ಜಾಗ ಸಿಕ್ಕಿದ್ದೆ ಹೆಚ್ಚು, ಅದ್ರಲ್ಲೂ ಕೊಪ್ಪ ತೋರಿಸ್ತೀಯಾ, ನಡಿ ಸುಮ್ಮನೆ. ಬನ್ನಿ ಕೂತ್ಕೊಳ್ಳಿ. ರೈತರ ಮನೆ ಊಟ ನಿಮ್ಗೆ ಇಷ್ಟ ಆಯ್ತಾ ಇಲ್ವೋ? ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲ, ಹಸ್ವಾದಾಗ ಏನೇ ತಿಂದ್ರೂ ರುಚಿಯಾಗಿರುತ್ತೆ, ಆದ್ರೆ ನಿಮ್ಮನೆ ಊಟ ನಿಜವಾಗ್ಲೂ ರುಚಿಯಾಗಿತ್ತು. ಅದು ಅಲ್ದೆ ನಮ್ಗೋಸ್ಕರ ನೀವ್ ಎಷ್ಟೆಲ್ಲ ಮಾಡ್ಕೊಟ್ಟಿದ್ದೀರಾ. ಬೇರೆ ಯಾರೇ ಆಗಿದ್ರು ಸಹಿತ ಕಳ್ರು ಸುಡ್ರು ನಮ್ಗೆ ಯಾಕಪ್ಪ ಬೇಕು ಅಂತ ಬಾಗಲೇ ತೆಗಿತಿರ್ಲಿಲ್ಲ. ಹೌದಪ್ಪ, ನಿಮ್ಮಂತವ್ರು ಇಪ್ಪದ್ರಿಂದಾನೆ ಮಳೆ ಬೆಳೆ ಎಲ್ಲ ಲಾಯಕಾಗಿ. ನಿಜ ನಿಜ ಸ್ವಾಮಿ, ನಾವು ಮಿಡ್ಲ್ ಕ್ಲಾಸ್ನವರು, ಆದರೆ ಹಣದ ವಿಚಾರದಲ್ಲಿ ಪಕ್ಕ ಆಗಿರ್ತೀವಿ. ನಮ್ಮ ಮನೆಯವರೆಲ್ಲ ಹೋಟ್ಲಿಗೆ ಹೋಗಿದ್ದಿದ್ರೆ ಒಂದು 2-2.5 ಸಾವಿರ ರೂಪಾಯಿ ಆಗಿರೋದು. ಅಷ್ಟೊಂದು ಫೆಸಿಲಿಟೀಸ್ ಇಲ್ಲ ಅಂದರೂ ಪಾಪ ನಿಮ್ಮ ಕೈಲಾದ ಮಟ್ಟಿಗೆ ಮಾಡಿಕೊಟ್ಟಿದ್ದೀರಿ, ಅದಕ್ಕೆ ನಮ್ಮ ಕಡೆಯಿಂದ ಒಂದು ಕಾಣಿಕೆ. ಹೇಳಿ ಆಮೇಲೆ, ಹೇಳಿ ಆಮೇಲೆ.
ನನಗೆ ದುಡ್ಡು ಕೊಡಕ್ ಬರ್ತಿದ್ಯಾ? ತಪ್ಪು ತಿಳ್ಕೊಬೇಡಿ, ಅದು ಇಷ್ಟು ಜನ ಊಟ ಮಾಡಿದ್ವಲ್ಲ ಪಾಪ, ನಿಮಗೂ ಕಷ್ಟ ಇರುತ್ತೆ. ಬಿಲ್ ಅನ್ಕೊಳ್ಳಿ. ಕಡಿಮೆ ಏನಿಲ್ಲ, ಜಾಸ್ತಿ ಇತ್ತು. ಬೇಕಿದ್ರೆ ಎಣಿಸ್ಕಣಿ. ವಾ, ಕಮ್ಮಿ ಇಲ್ವೋ? ಜಾಸ್ತಿ ಆಯ್ತು ಅಂದ್ರೆ ದಣಿ. ಅಬ್ಬಾ 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 ಅಬ್ಬಾ, ಎಂತ ಉದಾರ ಮನ್ಸು ನಿಮ್ದು. ಹೇ ಪ್ಯಾಟೆ ಮಂದಿ, ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಉದಾರ ಮನ್ಸಿರೋದು ನಿಮ್ಗಳಿಗಲ್ಲ, ನಮ್ಮಂತ ರೈತರಿಗೆ. ಬೆಳೆ ಬೆಳೆದಿದ್ಯೋ ಮಳೆ ಬಿದ್ದಿದ್ಯೋ ಇದ್ಯಾವ್ದನ್ನು ಲೆಕ್ಕಕ್ಕಿಟ್ಕೊಳ್ದೆ ಎಷ್ಟೇ ನಷ್ಟ ಆದ್ರೂ ಭೂಮಿ ತಾಯಿ ಹೆಸರೇಳ್ಕೊಂಡು ಮತ್ತೆ ಮತ್ತೆ ಕಷ್ಟಪಟ್ಟು ಬೆಳೆ ಬೆಳೀತಾರಲ್ಲ, ಅಂತ ರೈತರುಗಳು ಉದಾರಿಗಳು. ನೀವುಗಳಲ್ಲ. ನೀವು ಹೇಳೋದೆಲ್ಲ ಸರಿಯಾಗಿದೆ ಸ್ವಾಮಿ, ಆದರೆ ಯಾಕೆ ಹೇಳ್ತಿದ್ದೀರಾ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಒಬ್ಬ ರೈತನಿಗೆ ದುಡ್ಡು ಕೊಡೋಷ್ಟು ದೊಡ್ಡವರ ನೀವೆಲ್ಲ? ಎಷ್ಟು ಕೋಟಿಗೆ ಬಾಳ್ತೀರಾ? ಒಂದೆರಡು ಕೋಟಿ, ಐದು ಕೋಟಿ, ಹತ್ತು ಕೋಟಿ, ನೂರು? ಆದ್ರೆ ರೈತ ಜಗತ್ತಲ್ಲಿರೋ 800 ಕೋಟಿ ಜನಕ್ಕೆ ಅನ್ನ ಕೊಡ್ಸಾಕ್ತಾ ಇದ್ದಾನೆ. ಇವಾಗ ಹೇಳು, ರೈತನಿಗೆ ಸಾಲ ಕೊಡೋಷ್ಟು ಬೆಳೆದು ಬಿಟ್ಟಿದಾರ ನೀವೆಲ್ಲ? ಕೋಪ ಮಾಡ್ಕೋಬೇಡಪ್ಪ, ನನ್ನ ಮಗ ಏನೋ ಪ್ರೀತಿಯಿಂದ ಕೊಡ್ತಾ ಇದ್ದಾನೆ. ಪ್ರೀತಿಯಿಂದ ಸ್ವಾಮಿ, ನೀವು ಪ್ರೀತಿಯಿಂದ ಕೊಡೋದಾದ್ರೆ ದುಡ್ಡು ಕೊಡಬೇಡಿ, ಮತ್ತೆ ಅಕ್ಕಿ ಕೊಡಿ. ನೀವೆಲ್ಲ ಸೇರಿ ಊಟ ಮಾಡಿದ್ದು ಸುಮಾರು 1.5 ಕೆಜಿ ಅಕ್ಕಿ ಆಗಿದೆ, ಅದನ್ನು ತಂದ್ಕೊಡಿ. ಅಷ್ಟೇನಾ, ನಿಮ್ಮೂರಲ್ಲಿ ಅಂಗಡಿ ಎಲ್ಲಿದೆ ಅಂತ ಹೇಳಿ, ಬೆಳಗ್ಗೆ ತೆಗೆದ ಕೂಡಲೇ ತಂದು ಕೊಟ್ಬಿಟ್ಟು ಹೋಗ್ತೀವಿ. ನೀವು ಅಂಗಡಿಯಿಂದ ತಂದು ಕೊಡೋದು ಬೇಡ, ಮತ್ತೆ ನೀವೇ ಬೆಳೆದು ಕೊಡಬೇಕು. ಅಲ್ಲ ಸ್ವಾಮಿ, ತಮಾಷೆ ಮಾಡ್ತಾ ಇದ್ದೀರಾ? 1.5 ಕೆಜಿ ಅಕ್ಕಿನ ನಾವು ಬೆಳೆಯಕ್ಕಾಗತ್ತಾ? ಅದು ಅಲ್ಲದೆ ನಾವು ಹಬ್ಬಕ್ಕೆ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ, ನೀವು ನೋಡಿದ್ರೆ ಹೀಗೆ ಹೇಳ್ತಾ ಇದ್ದೀರಲ್ಲ. ಬೆಳಿಬೇಕು ಅಂದ್ರೆ ಬೆಳೆಯೋವರೆಗೂ ಕಾಯ್ಬೇಕು ಅಂತೇನಿಲ್ಲ, ಅದು ಕಡಿಪಾಯ ಹಾಕಿ ಹೋದ್ರೆ ಸಾಕು. ಅಲ್ಲಿವರೆಗೂ ನೀವು ಯಾರು ಕದ್ಲಂಗಿಲ್ಲ, ಕದ್ಲಕ್ಕೂ ಬಿಡಲ್ಲ. ಅಲ್ಲಪ್ಪ, ಹೀಗೆ ಇದ್ದಕ್ಕಿದ್ದಂಗೆ ಹೇಳ್ಬಿಟ್ರೆ ಹಾಗೆ? ಇದ್ದಕ್ಕಿದ್ದಂಗೆ ಹೇಳ್ತಿಲ್ಲ ಸ್ವಾಮಿ, ನೀವು ದುಡ್ಡು ಕೊಡಕ್ ಬಂದಿದ್ದಕ್ಕೆ ಹೇಳ್ತಿರೋದು. ಬೆಳಿಗ್ಗೆವರೆಗೂ ನೆಮ್ಮದಿಯಾಗಿ ಮನೆ ಕಳಿ, ಅಸ್ಲಿ ಕೆಲಸ ನಾಳೆ ಶುರು ಆಯ್ತದೆ. ಸ್ವಾಮಿ, ಸ್ವಾಮಿ, ಅಯ್ಯಾ ಅಯ್ಯಾ, ಅಸ್ಲಿ ಕೆಲಸನಾ? ಏನ್ ಭಗವಂತ ಇದು? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.